ಫಸ್ಟ್ ಫ್ಯಾನ್ ತೆಗೀನಿ ಮಾತ್ರ. ನಾನು ಎಲೆಕ್ಷನ್ ಆಗ್ಬಿಡಿ ನೀವಾ. ನನ್ನ ಕೊಪ್ಪದಿಂದ ಶಬಾನಾ ಅಂತ ಹೇಳ್ಬಿಟ್ಟು, ನಾನೊಂದು ಮುಸ್ಲಿಂ ಮಹಿಳೆ ಆಗಿದ್ದೀನಿ. ನಾನೊಂದು 16 ವರ್ಷದಿಂದ ನಾನು JDS ಪಕ್ಷದಲ್ಲೇ ಕೆಲಸ ಮಾಡ್ತಿದ್ದೀನಿ. ನಾನು ಈಗಲೂ ಸಹ JDSಲ್ಲೇ ಇದ್ದೀನಿ. ಮತ್ತು JDS ಮತ್ತು ಏನು BJP ಮೈತ್ರಿ ಪಕ್ಷವಾದ್ದರಿಂದ ನಾನು ಇದರಲ್ಲೇ ವರ್ಕ್ ಮಾಡ್ತಿದ್ದೀನಿ. ನಾನು ಇತ್ತೀಚೆಗೆ ವರ್ಕ್ ಮಾಡ್ತಿದ್ದಲ್ಲ, ಆಗ ನನಗೇನು ಮಾಡಿದ್ರು, ನಾನು ಒಂದು ಸ್ವಲ್ಪ ತುಂಬಾ ಕಷ್ಟಪಡ್ತಿದ್ದೀನಿ ನಮ್ಮ JDS ಪಕ್ಷಕ್ಕೋಸ್ಕರ. ಆವಾಗ ನನಗೆ ನಾನೊಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೀವಿ ನಾವು, ಟೈಲರಿಂಗ್ ಅಂಗಡಿ ಕೊಪ್ಪದಲ್ಲೇ. ಅದು ಬಂದು ಕಾಂಗ್ರೆಸ್ ಅವ್ರ ಅಂಗಡಿನೇ ಅದು. ನಾವು ಬಾಡಿಗೆಗಿರೋದು, ನಮ್ಮ ಹಸ್ಬೆಂಡ್ ಟೈಲರು, ನಾವು ಒಂದು ಸ್ವಲ್ಪ ತೀರಾ ಬಡವ್ರೆ ನಾವು ಲೆಕ್ಕ ನೋಡಿದ್ರೆ. ನನಗೇನು ಮಾಡಿದ್ರಂದರೆ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಒಂದು ಫೋನ್ ಮಾಡಿದ್ರು ಏನಂತ ಹೇಳ್ಬಿಟ್ಟು, ನೀನೇನಾದರೂ ನಮ್ಮ ಪಕ್ಷವಾಗಿ ನೀನು ಹೋರಾಟ ಕೊಟ್ಟರೆ, ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಟ ಕೊಟ್ಟರೆ ನಾನು ನಿಮಗೆ ಅಂಗಡಿ ಕೊಡ್ತೀನಿ. ಏನಾದರೂ ನೀನು JDSಗೆ ಮಾಡ್ತೀನಿ ಅಂದರೆ ನಾವು ಈಗಾಗಲೇ ಅಂಗಡಿ ಮುಚ್ಚಿಸ್ತೀವಿ ಅಂತ ಹೇಳಿದ್ರು. ನಾವೊಂದು ಸ್ವಲ್ಪ ಹೇಳ್ದೆ, ನಮ್ಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಇದ್ರ ಬಗ್ಗೆ ರಾತ್ರಿ ಗಂಟೆ ಚರ್ಚೆ ಮಾಡಿ ಹೇಳ್ತೀವಿ ಅಂತ ಹೇಳ್ದು. ಬಟ್ ನಮಗೆ ಹಿಂಸೆ ಮಾಡಿ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ, ನಿಮ್ಮ ಮುಸಲ್ಮಾನರು ಯಾರು ನಿಮ್ಗೆ ಸಪೋರ್ಟ್ ಮಾಡಲ್ಲ, ನಿಮಗೆ JDSಲ್ಲೂ ಸಪೋರ್ಟ್ ಮಾಡಲ್ಲ, ನೀವು ಬಿಟ್ಬಿಡು ಇಲ್ಲ ಅಂದರೆ ನಾನು ನಿಮಗೆ ಟಾರ್ಚರ್ ಕೊಡ್ತೀನಿ ಅಂತ ತುಂಬ ಹೇಳಿಕೆ ಒಂಥರ ಒಂದು ಇನ್ಸಲ್ಟ್ ಮಾಡಿದ್ದಾರೆ. ಆದ್ದರಿಂದ ನಾವೇನು ಮಾಡ್ದೋ, ಇಲ್ಲ ನಾವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಕೊಡಲಿಲ್ಲ, ಹಿಂಸೆಯಿಂದ ನಮಗೆ ಅಂಗಡಿ ಖಾಲಿ ಮಾಡಿಸೋರೆ. ಮತ್ತು ನಮ್ಮ ಮುಸ್ಲಿಂ ಬಾಂಧವರೆ, ಇವತ್ತು ನನಗಾಗಿದೆ, ನಾಳೆ ದಿನ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ನಿಮಗೂ ಸಹ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ನಾನು ಏನು ಹೇಳ್ತಿದ್ದೀನಿ ಅಂದರೆ, ದಯವಿಟ್ಟು ಇದ್ರ ಮೇಲೆ ನನ್ನ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನನಗೆ ಯಾರೂ ಇಲ್ಲ, ನಮ್ಮ ಜನದಲ್ಲಿ ನಮಗೆ ಮುಸ್ಲಿಂ ಜನ ನಮ್ಮ ಸಪೋರ್ಟ್ ಕೊಡೋಕೆ ಬಂದಿದೆ, ಅದನ್ನು ನನ್ನಿಂದ ಕಿತ್ಕೊಳ್ತಿದ್ದಾರೆ. ನಾವು ಇವತ್ತು ಅಂಗಡಿಯಿಂದ ಬಿಡಿ ಪಾಲಾಗಿರ್ಬಿ. ದಯವಿಟ್ಟು ನನ್ನ ಜೊತೆ ನೀವು, ನಮ್ಮ JDS ಮುಖಂಡಗಳು ಕಾರ್ಯಕರ್ತರು ಏನಿದ್ದಾರೆ ಅವೆಲ್ಲ ನನಗೆ ಸಹಕಾರ ಮಾಡಬೇಕಂತ ನಿಮ್ಮ ಹತ್ರ ವಿನಂತಿಸ್ಕೊಳ್ತೀನಿ. ಮತ್ತು ಆದಷ್ಟು ಬೇಗ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಜೈ JDS, ಜೈ BJP.